ಈಗ ಪೆನ್ ಡ್ರೈವ್ನ ಸೂತ್ರಧಾರಿದ್ದಾರಲ್ಲ, ಬಿಟ್ಟರಲ್ಲ ಮಾರುಕಟ್ಟೆಗೆ, ಅದು ಮಾಡಿ ಸರ್ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಕ್ಕೆ ಯಾವನ್ನಾದರೂ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರ? ನಾನು ಗೃಹ ಸಚಿವರನ್ನು ಕೇಳ್ತೀನಿ, ಮುಖ್ಯಮಂತ್ರಿನೂ ಕೇಳ್ತೀನಿ. ಅದೇನೋ ನೆನ್ನೆ ಹೇಳಿದ್ದಾರಲ್ಲ, ಅದೆಂಥದ್ದು ಅಪರಾಧಿ ಅಂತ ಹೇಳಿ, ಅಪರಾಧಿ ಒಂದು ಭಾಗ ಇರಲಿ, ಪ್ರಕರಣ ನಡೆದಿರತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಅನ್ನೋದು ನಾನು ಡೇ ಒನ್ನೇ ಹೇಳಿದ್ದೇನೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ವಂತೆ, ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ. ಈಗ ಪೆನ್ ಡ್ರೈವ್ನ ಸೂತ್ರಧಾರಿದ್ದಾರಲ್ಲ, ಬಿಟ್ಟರಲ್ಲ ಮಾರುಕಟ್ಟೆಗೆ, ಅದು ಮಾಡಿ ಸರ್ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದಕ್ಕೆ ಯಾವನ್ನಾದರೂ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರ? ನಾನು ಗೃಹ ಸಚಿವರನ್ನು ಕೇಳ್ತೀನಿ, ಮುಖ್ಯಮಂತ್ರಿನೂ ಕೇಳ್ತೀನಿ. ಅದೇನೋ ನೆನ್ನೆ ಹೇಳಿದ್ದಾರಲ್ಲ, ಅದೆಂಥದ್ದು ಅಪರಾಧಿ ಅಂತ ಹೇಳಿ, ಅಪರಾಧಿ ಒಂದು ಭಾಗ ಇರಲಿ, ಪ್ರಕರಣ ನಡೆದಿರತಕ್ಕಂಥದ್ರಲ್ಲಿ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಅನ್ನೋದು ನಾನು ಡೇ ಒನ್ನೇ ಹೇಳಿದ್ದೇನೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆ ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದಂಥವ್ರದ್ದು ಅಪರಾಧ ಅಲ್ವಂತೆ, ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ. ಅದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ಲಿ ಅಂತ ಹೇಳ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.